ಕ್ಕಾಗಿ ಲೈಂಗಿಕ ದೌರ್ಜನ್ಯದ ಬ್ಲ್ಯಾಕ್ಮೇಲ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕ್ಕಾಗಿ ಲೈಂಗಿಕ ದೌರ್ಜನ್ಯದ ಬ್ಲ್ಯಾಕ್ಮೇಲ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ ಸೂರಜ್ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಕೊಟ್ಟಿದ್ದಂತಹ ದೂರಿನ ದಾಖಲಾತಿಯನ್ನು ಸಲ್ಲಿಸಲು ಸೂರಜ್ ರೇವಣ್ಣ ಆಗಮಿಸಿದ್ದಾರೆ. 5 ಕೋಟಿ ಹಣಕ್ಕಾಗಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು. ಆ ದೂರು ಕೂಡ ಕೊಡೋದಕ್ಕೆ ಒಂದು ಪತ್ರ ಕೂಡ ವೈರಲ್ ಆಗಿತ್ತು. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಎಂಬಾತ ನಿನ್ನೆ ದೂರು ಕೂಡ ಕೊಟ್ಟಿದ್ರು. ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಿ ದೂರು ಕೊಡಲಾಗಿತ್ತು. ಈಗ ಪೊಲೀಸರಿಗೆ ದಾಖಲೆ ಒದಗಿಸಲು ಸೆಂಟ್ ಠಾಣೆಗೆ ಬಂದಿದ್ದಾರೆ ಸೂರಜ್ ರೇವಣ್ಣ. ಮತ್ತೊಂದು ಕಡೆ ಹೊಳೆ ನರಸೀಪುರ ಗ್ರಾಮ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ FIR ದಾಖಲಾಗಿದೆ. JDS ಕಾರ್ಯಕರ್ತ ನೀಡಿದಂತಹ ದೂರಿನ ಅಡಿ ಈಗ FIR ದಾಖಲಾಗಿದೆ. ಒಂದ್ ಕಡೆ ಈಗ ಸೂರಜ್ ರೇವಣ್ಣ ವಿರುದ್ಧ FIR ದಾಖಲಾಗಿದೆ, ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿ FIR ದಾಖಲಾಗಿರುವಂಥದ್ದು. ನಿನ್ನೆ ಇಲ್ಲಿ ಸೂರಜ್ ರೇವಣ್ಣ ಅವರ ಆಪ್ತ ಅವರು ಕೂಡ ದೂರು ಕೊಟ್ಟಿದ್ರು. ಈ ರೀತಿಯಾಗಿ ಸುಮ್ಸುಮ್ನೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅನ್ನುವಂತ ಆರೋಪದಡಿ ದೂರನ್ನ ಕೊಟ್ಟಿದ್ರು. 5 ಕೋಟಿಗೆ ಬೇಡಿಕೆ ಇಟ್ಟು ಈ ರೀತಿಯಾಗಿ ಬೆದರಿಕೆ ಹಾಕಲಾಗಿದೆ ಅನ್ನುವಂಥದ್ದನ್ನ ದೂರು ಕೊಟ್ಟಿದ್ರು. ಹಾಗಾಗಿನೇ ಇವತ್ತು ಸೂರಜ್ ರೇವಣ್ಣ ಅವರು ಪೊಲೀಸ್ ಠಾಣೆಗೆ ಬಂದು ದಾಖಲಾತಿ ಒದಗಿಸಿದ್ದಾರೆ. ಮತ್ತೊಂದು ಕಡೆ JDS ಕಾರ್ಯಕರ್ತ ಕೊಟ್ಟಿದ್ದಂತಹ ದೂರಿನ ಅಡಿ FIR ದಾಖಲಾಗಿದೆ. ಇಲ್ಲಿ ಪರ ವಿರೋಧ ಅಂದ್ರೆ ಅವರು ಕೂಡ FIR ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರು ಆಪ್ತ ಎಂದು ದೂರು ಕೊಟ್ಟಿದ್ರಲ್ಲ, ಆ ದೂರಿಗೆ ಸಂಬಂಧಪಟ್ಟಂತೆ ಈಗ ಸೂರಜ್ ರೇವಣ್ಣ ಅವರು ಒಂದಿಷ್ಟು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಸೆಂಟ್ ಠಾಣೆಗೆ ಬಂದು ದಾಖಲಾತಿಗಳನ್ನ ಒದಗಿಸಿದ್ದಾರೆ. ನೋಡಬೇಕು ಇಲ್ಲಿ ತನಿಖೆಯಲ್ಲಿ ಬಯಲಾಗುತ್ತೆ, ಇಲ್ಲಿ ನಿಜವಾಗ್ಲೂ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತಾ ಅಥವಾ JDS ಕಾರ್ಯಕರ್ತ ಹೇಳಿದ ಹಾಗೆ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಇಲ್ಲಿ ತನಿಖೆ ನಡಿಬೇಕಾಗುತ್ತೆ. ಸದ್ಯಕ್ಕಂತೂ ಎರಡೂ ಕಡೆಯಿಂದಲೂ ಕೂಡ ದೂರು ಕೊಡಲಾಗ್ತಾ ಇದೆ. ಒಂದು ಕಡೆ ಸಂತ್ರಸ್ತ ಏನಿದಾನಲ್ಲ ಆತ ಕೂಡ ದೂರು ಕೊಟ್ಟಿದ್ದಾನೆ, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ಆಪ್ತರು ಕೂಡ ದೂರು ಕೊಟ್ಟಿದ್ದಾರೆ. ಆ ದೂರಿನ ಅಡಿ ಈಗ ದಾಖಲಾತಿಗಳನ್ನು ಒದಗಿಸುವುದಕ್ಕೆ ಸೆಂಟ್ ಠಾಣೆಗೆ ಸೂರಜ್ ರೇವಣ್ಣ ಆಗಮಿಸಿದ್ದಾರೆ. ಕಾನೂನಿನ ಒಂದು ಇದಿದೆ, ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಏನ್ ತೀರ್ಮಾನ ಆಗ್ಬೇಕು. ಮೊನ್ನೆಲ್ಲ ಕೂತ್ಕೊಂಡಾಗ ನೋಡ್ಬಿಟ್ಟ ನಾವೆಲ್ಲ ಪ್ರಿಫೇರ್ ಮಾಡಿದ್ದಾರೆ ಕಂಟಲ್ವಾ, ಪ್ರಿಫೇರ್ ಮಾಡಿದ್ದಾರೆ, ಪ್ರಿಫೇರ್ ಮಾಡಿದಕ್ಕೆ ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅಂತಂದ್ರೆ ಅದು ಬಂದೇ ಬರುತ್ತೆ. ಅದು ಅದನ್ನ ಕಾನೂನು ನಮ್ಮ ನಾಡಿನ ಕಾನೂನು ನಮ್ಗೆ ವಿಶ್ವಾಸ ಇದೆ ಅಷ್ಟು ಹೇಳ್ತಾ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ, ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ಇಂಥವ್ರು ಮಾಡೋದು ಅಂಥವ್ರು ಮಾಡೋದು ಅವರು ಇವರು ಯಾರನ್ನ ಯಾರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಯಲ್ಲಿದೆ, ಸತ್ಯಾಸ್ಥಿತಿಗಳು ಹೊರಗೆ ಬರ್ತವೆ, ಅದು ರಾಜಧಾನಿ ಬಂದ ನೋಡ್ತಾರೆ ಅಂತ. ಸಿದ್ಧ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಕೃಷ್ಣಮೂರ್ತಿ, ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ನಿನ್ನೆ ಪತ್ರ ವೈರಲ್ ಆಯಿತು, ಈಗ ಸೂರಜ್ ರೇವಣ್ಣ ವಿರುದ್ಧ ಒಂದು ಕಡೆ FIR ದಾಖಲಾಗಿದೆ, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರು ಕೊಟ್ಟಿದ್ದಂತಹ ದೂರಿನ ಅಡಿ ಈಗ ದಾಖಲಾತಿಯನ್ನು ಸಲ್ಲಿಸೋದಕ್ಕೆ ಸೂರಜ್ ರೇವಣ್ಣ ಅವರು ಆಗಮಿಸಿದ್ರು. ಸೊ ಏನೆಲ್ಲ ಆಗ್ತಾ ಇದೆ ಈ ಜಟಾಪಟ್ಟಿಗಳು? ಚೇತನ್, ಇವತ್ತು ಸೂರಜ್ ರೇವಣ್ಣ ಕೂಡ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕವಾಗಿ ನನ್ನ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ, ರಾಜಕೀಯ ಪಿತೂರಿ ಕೂಡ ನಡೆದಿದ್ದು, ಈ ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಎಂಬಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪೊಲೀಸರ ತನಿಖೆ ಇರೋದ್ರಿಂದ ನಾನು ಈ ಸಾಧ್ಯದಲ್ಲಿ ಯಾವುದೇ ರೀತಿಯಿಂದ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ, ಆದ್ರೆ ಪೊಲೀಸರ ತನಿಖೆಗೆ ಸಹಕಾರ ನೀಡುತ್ತೆ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಹಾಸನದ ಸೆಂಟ್ ಠಾಣೆಗೆ ಹೋಗಿ ನಿನ್ನೆ ಏನು ತನ್ನ ಆಪ್ತ ಶಿವಕುಮಾರ್ ಅವರ ದೂರು ಕೊಟ್ಟಿದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ತನಗೆ ಸಂತ್ರಸ್ತ ಏನು ಆರೋಪ ಮಾಡಿದ್ರೆ ಸುಮಾರು 14 ಪುಟಗಳ ಒಂದು ದೂರನ್ನ ಸಾಮಾಜಿಕ ಜಲತಾಣದಲ್ಲಿ ಹರಿಬಿಟ್ಟು ಅದರಲ್ಲಿ ಸಾಕಷ್ಟು ಆರೋಪವನ್ನು ಏನ್ ಮಾಡಿದ್ರು, ಆ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಸೂರಜ್ ರೇವಣ್ಣನವರಿಗೆ ಅವರು ಈ ನನ್ನಿಂದ ಹಣವನ್ನ ಏನ್ ಬೇಡಿಕೆ ಇಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೆಂಟ್ ಠಾಣೆಗೆ ಹೋಗಿ ಕೆಲ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. DG ಆಫೀಸ್ಗೆ ಹೋಗಿದ್ದಂತ ಸಂತ್ರಸ್ತ ತನಗೆ ಫೋಟೋ ಹಾಕಿದ್ರು, ಫೋಟೋ ಹಾಕಿದ ನಂತರದಲ್ಲಿ ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಕೂಡ ನನ್ನ ಬಳಿ ಇದೆ. ನನ್ನ ಬಳಿ ಆಡಿಯೋ ಏನು ಹಣವನ್ನ ಕೇಳುವಂತ ಬೇಡಿಕೆ ಇಟ್ಟಿದ್ದಂತ ಆಡಿಯೋ ರೆಕಾರ್ಡ್ಗಳು ಕೂಡ ನನ್ನ ಬಳಿ ಇದೆ ಎಂಬಂತ ಮಾಹಿತಿಯನ್ನ ಪೊಲೀಸರಿಗೆ ಒದಗಿಸಿ ಈ ಎಲ್ಲಾ ದಾಖಲಾತಿಗಳನ್ನ
ಹೊಳೆ ನರಸೀಪುರ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಪ್ರದೀಪ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಅರುಣ್ ಕುಮಾರ್ ಇವರ ಜೊತೆಯಲ್ಲಿ ಹಾಸನ ಸೆಂಟ್ ಠಾಣೆಗೆ ತೆರಳಿ ಈಗ ಅವರ ಬಳಿ ಇರ್ತಕ್ಕಂತ ಎಲ್ಲಾ ದಾಖಲಾತಿಗಳನ್ನ ಪೊಲೀಸರ ಮುಂದೆ ಇಟ್ಟು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಇದಾದ ನಂತರದಲ್ಲಿ ಹೊಳೆ ನರಸೀಪುರ ನಗರ ಗ್ರಾಮಾಂತರ ಠಾಣೆಯಲ್ಲಿ ಇವತ್ತು ಅವರ ವಿರುದ್ಧ ಕೂಡ ಐಪಿಸಿ ಸೆಕ್ಷನ್ 377 342 ಮತ್ತು 506 ಮತ್ತು 34 ಅಡಿಯಲ್ಲಿ ಈಗ ದಾಖಲಾಗಿರ್ತಕ್ಕಂತಹ ಕೇಸಿನ ಹಿನ್ನೆಲೆಯಲ್ಲಿ ಆ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಇವರನ್ನ ವಿಚಾರಣೆಗೆ ಕೂಡ ಕರೆಯುವ ಸಾಧ್ಯತೆ ಇದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಹೊಳೆ ನರಸೀಪುರ ನಗರ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಒಂದು ವಿಚಾರಣೆಯನ್ನು ನಡೆಸ್ತಾರೆ ಎಂಬುದನ್ನು ನಾವೀಗ ಕಾದು ನೋಡ್ಬೇಕಾಗಿರ್ತಕ್ಕಂಥ ಚೇತನ್. ಕೃಷ್ಣಮೂರ್ತಿ, ಈಗ ನಿನ್ನೆ ಏನು ಸೂರಜ್ ರೇವಣ್ಣ ಅವರ ಆಪ್ತರೇನ್ ದೂರು ಕೊಟ್ಟಿದ್ರಲ್ಲ, ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು, ಆ ದೂರಿನ ಅನ್ವಯ ಈಗ ಈಗೇನು ಸಂತ್ರಸ್ತ ಅಂತ ಹೇಳಾಗ್ತಾ ಇದೆಯಲ್ಲ, ಆ ಸಂತ್ರಸ್ತನ ಕಾಂಟ್ಯಾಕ್ಟ್ ಮಾಡ್ಲಾಯ್ತಾ, ಅದರಿಂದ ಏನಾದರೂ ಹೇಳಿಕೆಗಳು ಪಡ್ಕೊಳ್ಳಾಯ್ತಾ? ಇವತ್ತು ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಚೇತನ್ ಸಾರಿ ಅರಕಲಗೂಡಿನಿಂದ ಬಂದಂತಹ ಸಂತ್ರಸ್ತ ಯುವಕ ಬೆಂಗಳೂರಿಂದ ಹೊಳೆ ನರಸೀಪುರದ ಗ್ರಾಮಾಂತರ ಠಾಣೆಗೆ ಬಂದು ಅಲ್ಲಿ ಸಾಕಷ್ಟು ಸಮಯದ ಕಾಲ ಪೊಲೀಸರ ವಿಚಾರಣೆ ಕೂಡ ಎದುರಿಸಿದ್ದಾನೆ. ಅಲ್ಲಿ ಅನೇಕ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಈಗ ಸೂರಜ್ ರೇವಣ್ಣವರ ವಿರುದ್ಧ ಮತ್ತು ನಿನ್ನೆ ದೂರನ್ನು ದಾಖಲು ಮಾಡಿದ್ರು ಸೂರಜ್ ರೇವಣ್ಣವರ ಆಪ್ತ ಶಿವಕುಮಾರ್ ಇವರ ಇಬ್ಬರ ವಿರುದ್ಧನೂ ಕೂಡ ಈಗ ದೂರು ದಾಖಲಾಗಿದೆ. ಈ ಒಂದು ವಿಚಾರಣೆಯನ್ನು ಕೂಡ ಪೊಲೀಸರು ಕೈಗೆತ್ತಿಕೊಂಡಿದ್ದು ಸೂರಜ್ ರೇವಣ್ಣನ ಕೂಡ ಈಗ ವಿಚಾರಣೆ ಕರೆಯುವ ಸಾಧ್ಯತೆ ಇದೆ ಚೇತನ್. ವೆಲ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.